ವರಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲ್ಲಿ ನಾವು ಆಂಬಡೆ ಮತ್ತು ಗಸಗಸೆ ಪಾಯಸ ಮಾಡೋದಾಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡೈಲಿ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲನೇದಾಗಿ ಆಂಬಡೆ ಮಾಡೋದಕ್ಕೆ ನಾವು ಬೇಳೆನ ನೆನೆಸ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೋಡಿ 2 ಕಪ್ಪಷ್ಟು ಕಡಲೆಬೇಳೆನ ತಗೊಳ್ತಾ ಇದ್ದೀನಿ. ಆ ಕಡಲೆಬೇಳೆ ಜೊತೆಗೇ ಇನ್ನೊಂದು ಬೌಲ್ಗೆ 1/2 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಆ ಉದ್ದಿನಬೇಳೆ ಜೊತೆಗೇ 2 ಟೇಬಲ್ಸ್ಪೂನಷ್ಟು ಅಕ್ಕಿನ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿ ಜಾಗದಲ್ಲಿ ಅಕ್ಕಿ ಹಿಟ್ಟನ್ನು ಬೇಕಿದ್ರೂ ಹಾಕ್ಕೋಬೋದು, ಉದ್ದಿನಬೇಳೆ ಜಾಗದಲ್ಲಿ ಉದ್ದಿನ ಹಿಟ್ಟನ್ನು ಬೇಕಿದ್ರೂ ಹಾಕ್ಕೋಬೋದು. ಈಗ ಇದನ್ನು 1-2 ಸಲ ಚೆನ್ನಾಗಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಳೋಣ. ನೋಡಿ, ಬೇಳೆನ 1-3-4 ಸಲ ತೊಳೆದುಬಿಟ್ಟು ಈ ಥರ ನೀರು ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ತಟ್ಟೆ ಮುಚ್ಚಿ 1-2 ಗಂಟೆ ಕಾಲ ಇದನ್ನು ನೆನೆಯೋದಕ್ಕೆ ಬಿಡೋಣ. ಹಾಗೆ ನೋಡಿ, ಅಕ್ಕಿನೂ ಉದ್ದಿನಬೇಳೆ ಕೂಡ ತೊಳೆದುಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ. ಜೊತೆಗೆ ಹಾಕ್ಕೊಂಡ್ರೆ ನಾವು ಬೇಳೆನ ತರಿತರಿಯಾಗಿ ರುಬ್ಕೊಳ್ತೀವಿ, ಉದ್ದಿನಬೇಳೆ ಅಕ್ಕಿನ ಆ ಥರ ರುಬ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಇದನ್ನು ನುಣ್ಣು ರುಬ್ಕೋಬೇಕು. ಅದಕ್ಕೆ ನಾನು ಸಪ್ರೇಟಾಗಿ ನೆನೆಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಬೇಳೆ ನೆನೆಯೋಷ್ಟೊತ್ತು ನೆನೆಯೋದಕ್ಕೆ ಬಿಡೋಣ. ಇದನ್ನು ನೋಡಿ, ಈಗ ಬೇಳೆ ನೆನೆಯೋದ್ರೊಳಗಾಗಿ ನಾವು ಪಾಯಸನ ರೆಡಿ ಮಾಡ್ಕೊಳ್ಳೋಣ. ಪಾಯಸ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಸ್ಟೌವ್ ಮೇಲೆ ನಾನು ಈ ಥರ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ 2 ಟೇಬಲ್ಸ್ಪೂನಷ್ಟು ಅಕ್ಕಿನ ಹಾಕ್ಕೊಳ್ಳೋಣ. ಮಾಮೂಲಿ ಊಟದ ಅಕ್ಕಿನೇ ಹಾಕ್ಕೊಳ್ಬೇಕಾಗತ್ತೆ, 2 ಟೇಬಲ್ಸ್ಪೂನ್ ಸಾಕು. ಇದು ಅಕ್ಕಿ ಸ್ವಲ್ಪ ಹೂವು ಥರ ಸ್ವಲ್ಪ ಈ ಕಡಲೆಪುರಿ ಎಲ್ಲ ಇರುತ್ತಲ್ಲ ಆ ಥರ ಸ್ವಲ್ಪ ಹರಡೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಕಲರ್ ನೋಡಿ, ಎಲ್ಲ ಸ್ವಲ್ಪ ನೋಡಿ ಅಕ್ಕಿ ಎಲ್ಲ ಈ ಥರ ವೈಟ್ ವೈಟಿಗೆ ಆಗ್ತಿದೆ, ಒಂದು ಸ್ವಲ್ಪ ಉಬ್ಬಿದಂಗೆ ಆಗ್ತಾ ಇದೆ. ಈಗ ಇದಕ್ಕೇ 2 ಟೇಬಲ್ಸ್ಪೂನಷ್ಟು ಗಸಗಸೆನೂ ಹಾಕ್ಕೊಳ್ಳೋಣ. ಗಸಗಸೆ ನೋಡಿ ನೋಡಿಕೊಂಡು ಕ್ಲೀನಾಗಿರೋದನ್ನು ತಗೊಂಡು ಹಾಕ್ಕೋಬೇಕಾಗತ್ತೆ. ಈಗ ಗಸಗಸೆಯನ್ನು ಸೇರಿಸಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಸಾಕು, ಈಗ ಇಷ್ಟು ಮಾತ್ರ ಫ್ರೈ ಆಗಿರೋದು. ಇದನ್ನು ಒಂದು ಜಾರ್ಗೆ ತೊಗೊಳ್ಳೋಣ. ಈಗ ಅದೇ ಪ್ಯಾನು ಹಾಗೆ ಇಟ್ಕೊಂಡಿದ್ದೀನಿ ನಾನು. ಈಗ ಅದಕ್ಕೆ 1 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಸ್ವಲ್ಪ ಕರಗಲಿ. ಈಗ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿಯೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಅದುವರೆಗೂ ತುಂಬ ಕೆಂಪಗಾಗೋದು ಬೇಡ. ಈಗ ಇದಕ್ಕೇ ದ್ರಾಕ್ಷಿನ ಹಾಕ್ಕೊಳ್ಳೋಣ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸಾಕು, ತುಪ್ಪ ಬಿಸಿ ಇದೆಯಲ್ವಾ, ಅದರಲ್ಲೇ ದ್ರಾಕ್ಷಿ ಫ್ರೈ ಆಗುತ್ತೆ. ಈಗ ಇದನ್ನು ಪಕ್ಕಕ್ಕೆ ತಗೊಳ್ಳೋಣ. ನೋಡಿ, ಈಗ ಪಾಯಸ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ನಾನೊಂದು ಕಡಾಯನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನೀಗ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ 1/2 ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ. ನೋಡಿ, ಬೆಲ್ಲ ಕರಗೋದ್ರೊಳಗಾಗಿ ನಾವು ಹುರ್ಕೊಂಡಿದ್ವಲ್ಲ ಅಕ್ಕಿ ಗಸಗಸೆ ತಣ್ಣಗಾಗಿದೆ. ಈಗ ಅದಕ್ಕೆ 4-5 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಳಿದ್ಬಿಟ್ಟು ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಕಟ್ ಮಾಡಬೇಕಾದ್ರೂ ಹಾಕ್ಕೊಳ್ಳಿ, ಯಾಕೆ ಬೇಕಾದರೂ ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ, ಬೆಲ್ಲ ಎಲ್ಲ ಈ ಥರ ಕಾಯಿಸ್ಕೊಂಡಿದ್ದೀನಿ ನಾನು. ಕಾಯಿಸ್ಕೊಂಡು ಇದನ್ನು ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ, ಯಾಕಂದರೆ ಕಲ್ಲೇನಾದರೂ ಇರತ್ತೇನೋ ಅಂತ ಹೇಳ್ಬಿಟ್ಟು ಅಂತ ನಾನು ಶೋಧಿಸ್ಕೊಂಡಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ನೀವು ಬೆಲ್ಲ ಕಾಯಿಸಾದ್ಮೇಲೆ ಇದನ್ನು ಎಲ್ಲ ನೀಟಾಗಿ ಶೋಧಿಸ್ಕೋಬೇಕು. ಈಗ ರುಬ್ಕೊಂಡಿರೋಂಥದ್ದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಾಯಿ ಹಾಕೋವಾಗ ಮೇಲ್ಗಡೆ ಇರೋಂಥ ಕಪ್ಪಗಿರೋಂಥ ಪಾಟನ್ನು ತೆಗೆದುಬಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಕಲ್ಲರ್ ಅನ್ನೋದು ಇನ್ನೂ ವೈಟಿಗೆ ಬರುತ್ತೆ ಪಾಯಸ. ನಾನು ರುಬ್ಕೊಂಡಿರೋಂಥ ಜಾರ್ಗೆನೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 1-4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ, ಯಾಕಂದರೆ ನಾವಿಲ್ಲಿ ಅಕ್ಕಿನ ಗಸಗಸೆನ ಹುರ್ಕೊಂಡು ಹಾಕ್ಕೊಂಡಿದ್ದೀವಿ, ಕಾಯಿ ಒಂದು ಹಸಿರು ಹಾಕಿದ್ದೀವಿ. ಅದರಿಂದ ಇದನ್ನು ಒಂದು ಕನಿಷ್ಠ ಪಕ್ಷ ಅಂದರೆ 4-5 ನಿಮಿಷ ಕುದಿಸ್ಕೊಳ್ಳೋಣ. ನಿಮಗೇನಾದರೂ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡ್ಕೊಳ್ಳಿ. ಈಗ ಇದನ್ನು 4-5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, 4-5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಪಾಯಸ ಅನ್ನೋದು ನೋಡಿ ಗಟ್ಟಿ ಬಂದಿದೆ. ನಾನೀಗ ಇದಕ್ಕೇ 1/2 ಕಪ್ಪಷ್ಟು ಗಟ್ಟಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ.
ಹಾಲು ಹಾಕ್ಕೊಂಡ್ಮೇಲೆ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಹಾಲು ಹಾಕಿರೋದ್ರಿಂದ ಹಸಿ ವಾಸನೆ ಇರುತ್ತಲ್ವ, ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಹೈ ಫ್ಲೇಮ್ಗಿಟ್ಟು ಮರ್ಕೋಗ್ಬಿಟ್ರೆ ಬೇಗ ಉಪ್ಪು ಬಂದ್ಬಿಡುತ್ತೆ, ಪಾಯಸ ಅನ್ನೋದು ಹಾಳಾಗತ್ತೆ. ಪಾಯಸ ಇದನ್ನು ನೋಡ್ಕೊಳ್ತಾ ಇರಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕುದಿಸ್ಕೋಬೇಕು. ಒಂದು ಕುದಿ ಬರೋ ತನಕ ಹೈ ಫ್ಲೇಮಲ್ಲಿರಲಿ. ಒಂದು ಕುದಿ ಬಂದಮೇಲೆ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನು ನೋಡಿಕೊಂಡು ಕುದಿಸ್ಕೋಬೇಕು. ಇಲ್ಲಾಂತಂದರೆ ಬೇಗ ಉಪ್ಪು ಬಂದ್ಬಿಡುತ್ತೆ. ನನಗೆ ಇದಕ್ಕೇ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾರಾದರೂ ಗೆಸ್ಟ್ ಮನೆಗೆ ಬಂದಾಗ ಪಟ ಅಂತ ಬೇಗನೆ ಮಾಡ್ಕೊಬಿಡ್ಬೋದು ಪಾಯಸನ. ಇದನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ಗಸಗಸೆ ಪಾಯಸ ಅನ್ನೋದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಇನ್ನೊಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ. ಇದನ್ನು ನೋಡಿ, ಪಾಯಸ ಚೆನ್ನಾಗಿ ಕುದಿತಾ ಇದೆ. ಸಾಕೀಗ ಇಷ್ಟು ಮಾತ್ರ ಇದನ್ನು ಕುದಿಸ್ಕೊಂಡಿರೋದು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಒಂದು ಕಾಲು ಗಂಟೆಯಿಂದ 20 ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ. ಈಗ ನಾವು ನೆನೆಸ್ಕೊಂಡಿರೋಂಥ ಬೇಳೆನ ನೋಡೋಣ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ನೋಡಿ, ಬೇಳೆ ಕಟ್ ಮಾಡಿದ್ರೆ ಈ ಥರ ಕಟ್ಟಾಗಬೇಕು. ತುಂಬ ಮೆತ್ತಗೂ ಕೂಡ ಆಗೋ ತನಕ ಒಂದು 3-4 ಗಂಟೆ ನೆನೆಸ್ಕೊಂಡ್ರೆ ವಡೆ ಗರಿಗರಿ ಆಗಿರೋದಿಲ್ಲ. 1-2 ಗಂಟೆ ತನಕ ನೆನೆಸ್ಕೊಂಡ್ರೆ ಸಾಕು. ಈಗ ಇದನ್ನೆಲ್ಲ ನೀರನ್ನೆಲ್ಲ ಪೂರ್ತಿಯಾಗಿ ನಾವು ಬಗ್ಸ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ನೀರು ಪೂರ್ತಿಯಾಗಿ ಬಗ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ. ಈಗ ಒಂದು ಜಾರ್ ತೊಗೊಂಡಿದ್ದೀನಿ, ಜಾರ್ಗೆ ಎಲ್ಲನ ಹಾಕ್ಕೊಂಡು ರುಬ್ಕೊಳ್ಳೋಣ. ಎಲ್ಲ ಅಂದರೆ ಒಟ್ಟಿಗೆ ಹಾಕ್ಕೊಳ್ಳೋದು ಬೇಡ ಎಲ್ಲನೂ. ನೋಡಿ, ಒಂದು ಜಾರ್ಗೆ ನಂದಿ, ಸ್ವಲ್ಪ ಲವಂಗ, ಹಾಗೆ ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಆ ಜಾಗದಲ್ಲಿ ಒಣಮೆಣಸಿನ್ಕಾಯಿ ಬೇಕಿದ್ರು ಹಾಕ್ಕೊಳ್ಳಿ. ನಾನೀಗ ಇದ್ರ ಜೊತೆಗೆ ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ಫಸ್ಟು ಇದನ್ನೆಲ್ಲ ನುಣ್ಣಗೆ ರುಬ್ಕೊಬಿಡ್ಬೇಕು. ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಫಸ್ಟು. ನೋಡಿ, ನೆನೆಸ್ಕೊಂಡಿರೋಂಥ ಉದ್ದಿನಬೇಳೆ, ಅಕ್ಕಿ ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಈ ಥರ ರುಬ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಬೇಳೆನೂ ಈ ಥರ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಮಿಕ್ಸಿಯಲ್ಲಿ ಕಲ್ಸ್ ಅನ್ನೋ ಬಟನ್ ಇರುತ್ತಲ್ವ, ಅದನ್ನು ಆನ್ ಮಾಡಿಕೊಂಡು ರುಬ್ಕೊಳ್ಳಿ. ಸ್ವಲ್ಪ ಬೇಳೆ ಬೇಳೆ ಉಳ್ಕೊಳ್ಳುತ್ತೆ, ಅದು ಹಾಗೇ ಇರಲಿ. ತುಂಬ ನುಣ್ಣಗಂತೂ ರುಬ್ಕೋಬೇಡಿ, ಬಡೆ ಚೆನ್ನಾಗಿರೋದಿಲ್ಲ. ಒಟ್ಟಿಗೆ ಹಾಕ್ಕೊಂಡು ರುಬ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಬೇಳೆ ಹಾಕ್ಕೊಂಡು ರುಬ್ಕೊಳ್ಳಿ. ಒಟ್ಟಿಗೆ ಹಾಕಿ ರುಬ್ಕೊಳ್ಳೋಕೆ ಹೋದರೆ ಕೆಳಗಡೆ ಬೇಳೆ ನುಣ್ಣಗಾಗ್ಬಿಡುತ್ತೆ, ಮೇಲ್ಗಡೆ ಬೇಳೆ ಬೇಳೆ ಎಲ್ಲ ಹಾಗೆ ಇರುತ್ತೆ. ನೋಡಿ, ಎಲ್ಲ ರುಬ್ಬಿಟ್ಟು ಈ ಥರ ಬೇಳೆ ಎಲ್ಲ ರುಬ್ಬಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಕಡಿಮೆ ಆದರೆ ಮತ್ತೆ ಹಾಕ್ಕೋಬೋದು, ಜಾಸ್ತಿ ಆದರೆ ಒಳ್ಳೆ ರುಚಿ ಅನ್ನೋದು ಹಾಳಾಗುತ್ತೆ. ನನಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕರಿಬೇವು, ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕಲಿಸ್ಕೊಳ್ಳೋಣ. ಇದನ್ನು ತುಂಬ ಪ್ರೆಸ್ ಮಾಡಿ ಕಲಿಸ್ಕೊಳ್ಳೋದು ಬೇಡ, ಯಾಕಂದರೆ ತುಂಬ ಪ್ರೆಸ್ ಮಾಡಿ ಕಲಿಸ್ಕೊಳ್ಳೋಕೆ ಹೋದರೆ ಈರುಳ್ಳಿಯಲ್ಲಿ ನೀರು ಬಿಟ್ಕೊಂಡು ವಡೆ ಅನ್ನೋದು ಮೆತ್ತಗಾಗ್ಬಿಡುತ್ತೆ, ಮತ್ತು ವಡೆ ತಟ್ಟಿ ಬಿಡಲಿಕ್ಕೆ ಬರೋದಿಲ್ಲ. ಹಿಟ್ಟು ಕಲಿಸ್ಕೋಬೇಕಷ್ಟೇ, ಎಲ್ಲನೂ ಹೊಂದ್ಕೊಳ್ಳೋ ಥರ ಕಲಿಸ್ಕೋಬೇಕು. ಮತ್ತು ನಾವು ಈರುಳ್ಳಿ ಎಲ್ಲ ಹಾಕಿ ಕಲಸಿದ ಮೇಲೆ ತಕ್ಷಣ ವಡೆ ಮಾಡಿಬಿಡ್ಬೇಕು. ಮತ್ತು ನಾವು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂತಂತಂದರೆ ಈರುಳ್ಳಿ ಎಲ್ಲ ನೀರು ಬಿಟ್ಕೊಬಿಡುತ್ತೆ, ವಡೆ ಚೆನ್ನಾಗಿ ಬರೋದಿಲ್ಲ. ನಿಮಗೇನಾದರೂ ರುಬ್ಬೋವಾಗ ಸ್ವಲ್ಪ ನೀರು ರುಬ್ಬಕ್ಕೆ ಹಾಕಲಿಲ್ಲ ಅಂತ ನೀರು ಹಾಕ್ಕೊಂಡು ಏನಾದರೂ ರುಬ್ಕೋಬಿಟ್ರೆ ಅದನ್ನು ತುಂಬ ಮೆತ್ತಗನ್ನಿಸ್ತು ಅಂತಂದರೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಅದನ್ನು ಎಲ್ಲ ಹಿಂಡಿಬಿಟ್ಟು ಆಮೇಲೆ ನೀವು ವಡೆಯನ್ನು ಬಿಡಿ. ನಾನು ಇದಕ್ಕೆ ಸಪ್ರೇಟಾಗಿ ಬೇಳೆ ಅಂತ ಹೇಳ್ಬಿಟ್ಟು ಅಂತ ಉಳಿಸಿ ಹಾಕಿಲ್ಲ, ರುಬ್ಬೋವಾಗೇ ಬೇಳೆ ಉಳ್ಕೊಂಡಿರತ್ತಲ್ವ ಅದೇ ಬೇಳೆ ಸಾಕು ಅಂತ ಬಿಟ್ಟಿದ್ದೀನಿ. ನೋಡಿ, ಎಲ್ಲನೂ ಕಲಿಸ್ಕೊಂಡಾಯಿತು. ನೋಡಿ, ವಡೆ ತಟ್ಕೊಂಡು ಬಿಡೋದಕ್ಕೆ ನಾನು ಕೈ ತೇವ ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣ ಬಟ್ಟಲಲ್ಲಿ ನೀರನ್ನು ತೊಗೊಂಡಿದ್ದೀನಿ. ನೋಡಿ, ನಾನು ಎಣ್ಣೆ ಅನ್ನೋದು ಕಾಯಕ್ಕಿಟ್ಕೊಂಡಿದ್ದೆ. ಈಗ ನಾನು ಈ ಥರ ಚಿಕ್ಕ ಉಂಡೆಯಾಗಿ ಮಾಡಿ ತೊಗೊಂಡು ಈ ಥರ ಕೈನ ತೇವ ಮಾಡ್ಕೊಂಡಿದ್ದೀನಿ. ಈ ಥರ ಅಂಗೈ ಮೇಲೆ ಹಾಕ್ಕೊಂಡು ಪ್ರೆಸ್ ಮಾಡಿ, ಮಧ್ಯೆ ಸ್ವಲ್ಪ ದಪ್ಪ ಇರಬೇಕು, ಸುತ್ತಾನು ಈ ಥರ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಆಂಬೊಡೆ ಅನ್ನೋದು ಹಾಗೆ ಇರಬೇಕು, ತುಂಬ ದೊಡ್ಡದಾಗಿನೂ ಮಾಡ್ಕೋಬಾರ್ದು, ಮಧ್ಯೆ ಸ್ವಲ್ಪ ದಪ್ಪ ಇರಬೇಕು, ಸುತ್ತಾನು ಸ್ವಲ್ಪ ತೆಳ್ಳಗಿರಬೇಕು. ಎಣ್ಣೆ ತುಂಬ ಬಿಸಿ ಆಗಬಾರ್ದು, ಮೀಡಿಯಂ ಬಿಸಿ ಇದ್ದಾಗೇ ನಾವು ವಡೆನ ಎಣ್ಣೆಗೆ ಬಿಟ್ಕೋಬೇಕಾಗತ್ತೆ. ಮತ್ತು ತುಂಬ ಬಿಸಿ ಇದ್ದಾಗ ಹಾಕ್ಬಿಟ್ರೆ ಮೇಲೆಲ್ಲ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಹಸಿ ಹಸಿ ಹಾಗೆ ಇರುತ್ತೆ. ಒಂದೊಂದು ವಡೆನೂ ತಟ್ಕೊಳ್ಳೋವಾಗ ಕೈ ತೇವ ಮಾಡ್ಕೋಬೇಕು, ತುಂಬ ತೇವ ಮಾಡ್ಕೊಳೋಕ್ಕಾಗಬೇಡಿ. ಆಮೇಲೆ ವಡೆ ಅನ್ನೋದು ಮೆತ್ತಗಾಗ್ಬಿಡುತ್ತೆ. ಕಡಲೆಬೇಳೆ 1-2 ಅವರ್ ನೆನೆಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ವಡೆ ತಣ್ಣಗಾದರೂ ಕೂಡ ಗರಿಗರಿಯಾಗಿ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ ಬೇಳೆ ತುಂಬ ಹೊತ್ತು ನೆನೆಸ್ಬಾರ್ದು ಅಂತ ಹೇಳೋದಷ್ಟೇ. ಮತ್ತೆ ತೋರಿಸ್ತಾ ಇದ್ದೀನಿ, ಮಧ್ಯದಲ್ಲಿ ಸ್ವಲ್ಪ ಮಂದಿಗಿರಬೇಕು ಸುತ್ತ ಮಾತ್ರ.
ನಾವು ತೆಳ್ಳಗೆ ಮಾಡ್ಕೋಬೇಕು. ಆಂಬೊಡೆ ಅನ್ನೋದು ಇದೇ ಸೈಜಲ್ಲಿರಬೇಕು. ಈಗ ಫ್ಲೇಮ್ನ ಸ್ವಲ್ಪ ಹೈ ಮಾಡ್ಕೊಡೋಣ, ಮೀಡಿಯಂ ಫ್ಲೇಮ್ ಇಟ್ಕೋಣ, ಅಂದರೆ ಹೈ ಫ್ಲೇಮ್ಗೆಲ್ಲ. ಹಾಕಿದ ತಕ್ಷಣ ತಿರ್ಸ್ಕೊಳಕ್ಕೆ ಹೋಗಬೇಡಿ, ಒಂದು 2-3 ನಿಮಿಷ ಹಾಗೆ ಬಿಡಿ. ಹಾಕಿದ ತಕ್ಷಣಕ್ಕೆ ತಿರ್ಸ್ಕೊಳಕ್ಕೆ ಹೋದರೆ ವಡೆ ಅನ್ನೋದು ಕಟ್ ಆಗ್ಬಿಡುತ್ತೆ. ನೋಡಿ, ಈಗ ಇನ್ನೊಂದು ಕಡೆ ತಿರ್ಸ್ಕೊಳ್ಳೋಣ. ನೋಡಿ, ವಡೆ ಬೆಂದಿದೆ. ಇಷ್ಟು ಮಾತ್ರ ಕಲರ್ ಚೇಂಜ್ ಆದರೆ ಸಾಕು, ಮತ್ತೆ ಬಿಸಿ ಇರತ್ತಲ್ವ, ಕಲರ್ ಬಂದ್ಬಿಡುತ್ತೆ. ತುಂಬ ಹೊತ್ತು ಫ್ರೈ ಮಾಡಿಕೊಂಡ್ರೆ ಮತ್ತೆ ಕಲರು ಅನ್ನೋದು ಮತ್ತೆ ಚೇಂಜ್ ಆಗ್ಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ. ಈಗ ಇದನ್ನು ತಗೊಳ್ಳೋಣ, ಇದನ್ನು ಒಂದು ಪ್ಲೇಟ್ಗಾಗಲಿ ಬೌಲ್ಗಾಗಲಿ ತಗೊಳ್ಳೋಣ. ಅದೇ ಥರ ಉಳಿದಿರೋ ವಡೆನೂ ಮಾಡ್ಕೊಳ್ಳೋಣ. ಗಸಗಸೆ ಪಾಯಸ ಆಂಬೊಡೆ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.